ನಮಸ್ಕಾರ ಎಲ್ರಿಗೂ. ಇವತ್ತು ದೇವ್ರ ಮನೆಯಲ್ಲಿ ಕುತ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಒಳ್ಳೆ ವಿಷಯಗಳನ್ನ ಹೇಳ್ಬೇಕು ಅಂತೇಳಿ ನಿಮ್ಮ ಜೊತೆಗೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇರೋದು. ಒಂದು ರೀತಿ ಕೈಯಲ್ಲಿ ಮ್ಯಾಜಿಕ್ ನಡೀತಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ಈ ಒಂದು ವಿಷಯದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳೋದಕ್ಕೆ ಸ್ವಲ್ಪ ಟೈಮನ್ನು ತೊಗೊಂಡೆ. ನಾನು ಹೇಳಿದ್ದೆ ನಾನು ನಂಗೆ ತುಂಬ ಹುಷಾರಿರಲಿಲ್ಲ ಗೊತ್ತು ನಿಮಗೆ, ಬೈಪೋಲಾರ್ ಡಿಸಾರ್ಡರ್ ಮತ್ತು ಡಿಪ್ರೆಷನ್ ತುಂಬ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇತ್ತು. ನನಗೆ ಒಬ್ಬರು ಗುರುಗಳು ರಜನಿ ಅರವಿಂದ್ ಅಂತೇಳಿ, ನನ್ನ ಪುಣ್ಯ ನನಗೆ ಅವ್ರು ಸಿಕ್ಕಿದ್ದು. ಅವರು ಏನಂತಂದರೆ ಅವ್ರ ಜೊತೆ ಮಾತಾಡಿದ ಮೊದಲನೇ ದಿನಾನೇ ಅವರ ವಾಯ್ಸಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ನನ್ನಲ್ಲಿದ್ದಂಥ ಎಷ್ಟೋ ನೆಗೆಟಿವಿಟಿ ಮತ್ತು ನಾನು ಯೋಚನೆ ಮಾಡ್ತಾ ಇದ್ದಂಥ ರೀತಿ ಆಗಿರ್ಬೋದು, ಸೊ ಅದೆಲ್ಲ ಕೂಡ ನನ್ನಿಂದ ದೂರ ಆದಂಥ ಅನುಭವಗಳು ನಂಗೆ ಆಗಕ್ಕೆ ಶುರುವಾಯಿತು. ಆಮೇಲೆ ನಂತರ ಗುರುಗಳು ಅನುಮತಿ ಕೊಡಲಿ, ನಾನು ಹೇಳ್ತೀನಿ ನಿಮ್ಮ ಹತ್ರ, ಸೊ ಅವ್ರ ಬಗ್ಗೆ ಎಲ್ಲ ಅಂತ ಹೇಳಿದ್ದೆ. ಸೊ ಗುರುಗಳು ಒಪ್ಪಿದ್ದಾರೆ, ಅದಕ್ಕೋಸ್ಕರ ಹೀಗೆ ಹೇಳ್ಬೋದು ಅಂತ. ಯಾಕೆಂದರೆ ನಾನು ಅನುಭವ ಮಾಡಬೇಕಿತ್ತು, ನಿಂಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂಥೇಳಿ ನಮ್ಮ ಗುರುಗಳು ಹೇಳಿದರು. ಸಾಮಾನ್ಯ ನಾನು ಯಾರನ್ನು ನಂಬಲ್ಲ, ಒಂಥರ ನೆಲ ನಂಬಲಾರ್ದವರು ಅಂತಂತಾರಲ್ಲ, ಹಾಗೆ ಕೆಲವೊಂದು ವಿಷಯಗಳಲ್ಲಿ ಇವಾಗ ಚೀಟಿಂಗ್ ಜಾಸ್ತಿ, ಮೋಸ ಜಾಸ್ತಿ, ಎಲ್ಲಿಂದ ಎಲ್ಲಿಗೋದ್ರು ಈ ಥರ ಎಲ್ಲ ಇರುತ್ತಲ್ವ. ನಾನು ಸಾಮಾನ್ಯ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಆನೆಸ್ಟಾಗಿ ನಾನು ಯಾವುದನ್ನು ನಂಬಬೇಕು ಅಂತಂದರೆ ಹಿಂದೆ ಮುಂದೆ ತುಳಿತೀನಿ ನಾನು. ಅಂಥದ್ರಲ್ಲಿ ಇವರು ನನಗೆ ಮಾಡಿಸಿದಂಥ ಅನುಭವಗಳಿದೆಯಲ್ಲ, ಸೊ ಅಮೇಝಿಂಗ್, ಅವರು ಕೊಟ್ಟಂಥ ಶಕ್ತಿ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಹಿಂದೆ ನನ್ನ ಸುತ್ತಮುತ್ತಲೂ ಕೂಡ ಇದ್ದರು, ಸೊ ಕೆಲವರು ಗೊತ್ತಿರೋರಿದ್ದರು, ಬಟ್ ಆದರೆ ಯಾರು ಕೂಡ ನನ್ನ ಸಮಸ್ಯೆಗಳಿಗೆ ಇದು ಒಂದು ಪರಿಹಾರ ಆಗುತ್ತೆ ಅಂತ ಯಾರೂ ಕೂಡ ಹೇಳಿಲ್ಲ. ಅದೇ ಹೇಳ್ತಾರಲ್ಲ, ಒಳ್ಳೆ ಗುರುಗಳು ನನಗೆ ಸಿಗುವಂಥ ಭಾಗ್ಯ ಇತ್ತು, ಅದೊಂದು ಪುಣ್ಯ ಇತ್ತು, ಸಾಯಿಬಾಬಾ ಅವರ ದಯೆ ನನಗೆ ಆ ಗುರುಗಳು ಸಿಕ್ಕಿದ್ದು ನನ್ನ ಜನ್ಮ ಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ರಜನಿ ಅರವಿಂದ್ ಅಂತ ಹೇಳಿ ಗುರುಗಳವರು, ಅವರು ಆ್ಯಕ್ಚುಲಿ ಸೈಕಿಯಾಟ್ರಿಸ್ಟ್. ನಾನು ವಿಷ ಕೊಡೋದಿಲ್ಲ ನಿಮಗೆ, ಮಾತ್ರ ಅನ್ನೋ ವಿಷ ನಾನು ವಿಷ ಕೊಡಲ್ಲ ನಿಮಗೆ, ನೋಡಿ ಅನುಭವ ಆಗಲಿ, ಎಕ್ಸ್ಪೀರಿಯನ್ಸ್ ಮಾಡಿ. ಅವ್ರು ಯಾಕೆ ಹೇಳಬೇಡ ಅಂತ ಹೇಳಿದ್ರು ಅಂದರೆ, ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ, ಅನುಭವ ಆಗಲಿ, ಅನುಭವ ಆದಮೇಲೆ ಅದನ್ನು ಹೇಳ್ಬೋದು ಅಂತ ಹೇಳಿದರು. ಆಮೇಲೆ ನನ್ನ ಹತ್ರ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು ಅವರು, ಈಗ ಸಕ್ಕರೆ ಸಕ್ಕರೆ ಅಂತಂದರೆ ಏನು, ಸಿಹಿಯಾಗಿರುತ್ತೆ, ಯಾರಾದರೂ ಕೇಳಿದ್ರೆ ಏನು ಹೇಳ್ಬೋದು ಸಿಹಿಯಾಗಿರುತ್ತೆ ಅಂತ. ಸಿಹಿ ಅಂದ್ರೆ ಏನು ಅಂತಂದರೆ ಏನು ಹೇಳೋಕ್ಕಾಗುತ್ತೆ, ಹಾಗೆ ಕೆಲವೊಂದು ಅನುಭವಗಳನ್ನು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದರು. ಅದು ಆ ಪದದ ಅರ್ಥ ಏನಂತಂದರೆ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗೋಕ್ಕೆ ಶುರು ಆಯಿತು. ಆ್ಯಕ್ಚುಲಿ ಒಂದು 5 ದಿನಗಳ ದೀಕ್ಷೆಯನ್ನು ಕೊಟ್ಟರು ನನಗೆ, ಒಂದು 5 ದಿನಗಳ ಕ್ಲಾಸಸ್ಸನ್ನು ಮಾಡಿದ್ರು. 5 ದಿನಗಳಲ್ಲಿ ನಮ್ಮ ದೇಹದಲ್ಲಿ ಏನಂದರೆ ಈ ಚಕ್ರಗಳಿರುತ್ತಲ್ಲ ವೀಕ್ಷಕರ, 7 ಚಕ್ರಗಳಿರುತ್ತೆ. ಸೊ ಆ 7 ಚಕ್ರಗಳಲ್ಲಿ ಚಕ್ರಗಳೇನಾದರೂ ಬ್ಲಾಕ್ ಆಗಿಬಿಟ್ರೆ, ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ, ನೆಗೆಟಿವಿಟಿ ಇದ್ದರೆ ಕೂಡ ನಮಗೆ ನಾನಾ ರೀತಿಯ ಹೆಲ್ತ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಆಗೋದು ಈ ಥರ ಎಲ್ಲ ಆಗುತ್ತಂತೆ. ಸೊ ಗುರುಗಳೇನಂದರೆ ಚಕ್ರಗಳನ್ನೆಲ್ಲ ಆಕ್ಟಿವೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಅನುಭವ. ಕಣ್ಣು ಮುಚ್ಚಿ ಕೂತ್ರೆ ನಿಜವಾಗ್ಲೂ ಕಣ್ಣನ್ನು ತೆಗೆಯೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲೋ ಹೋಗಿರುತ್ತೆ ಮನಸ್ಸು, ಅವ್ರು ಹೇಳೋದೆಲ್ಲ ನನಗೆ ಗೋಚರ ಆಗ್ತಾ ಇತ್ತು ಕಣ್ಣು ಮುಚ್ಚಿ ಕೂತಾಗ. ಅಪ್ಪ ಏನಪ್ಪ ಇದು, ಇಷ್ಟೊಂದು ಎನರ್ಜಿ ಇರುತ್ತೆ ಅಂತೇಳಿ. ಅವರೇ ಬಂದು ದೀಕ್ಷೆ ಕೊಟ್ಟು ಹೋಗ್ತಾರೆ, ಅಂದರೆ ಆನ್ಲೈನ್ ಕ್ಲಾಸೇ ಮಾಡ್ತಾರೆ ಅವರು. ಸೊ ಆನ್ಲೈನ್ ಮುಖಾಂತರನೇ, ಬಟ್ ಅವರು ಬರ್ತಾರೆ, ಕೆಲವೊಂದೆಲ್ಲ ಅನುಭವಕ್ಕೆ ಬರುತ್ತೆ. ತರ್ಕಕ್ಕೂ ಮೀರಿದ್ದು ಅಂತ ಹೇಳಬೇಕು, ಯಾಕಂದರೆ ರೇಖಿ ಗೊತ್ತಿರೋರು ಸುತ್ತಮುತ್ತ ಇದ್ದರು, ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ಇದ್ದರು. ಯಾರೂ ಕೂಡ ಇದರಿಂದೆಲ್ಲ ಇಷ್ಟೆಲ್ಲ ಉಪಯೋಗ ಆಗುತ್ತೆ, ನೀನು ಯಾಕೆ ಇಷ್ಟೊಂದು ಹೆಲ್ತಲ್ಲಿ ಸಫರ್ ಮಾಡ್ತಾ ಇದೆಯಾ, ಆಮೇಲೆ ತುಂಬಾ ಹಣ, ಇವಾಗ ನನಗೆ ಒಂದು ಪ್ರಾಬ್ಲಮ್ ಇತ್ತು ಅದನ್ನು ಹೀಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡನ್ನು ತೊಗೊಳ್ಳೋದು, ಒಂದು ಕನ್ಸಲ್ಟೇಷನ್ಗೆ ಇಷ್ಟ ಆಗುತ್ತೆ ಅಂಥೇಳಿ, ಒಟ್ಟು ಒಂದು 4-5 ಸಲ ಬರಬೇಕಾಗುತ್ತೆ ಅಂತ ಈ ಥರ ಹೇಳ್ತಾರೆ. ಬಟ್ 1000 ರೂಪಾಯಿ ನಾವು ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡು? ಫಸ್ಟು ದುಡ್ಡು ಆಮೇಲೆ ಮಾತು ಅಂತಾರೆ. ಅಂಥದ್ರಲ್ಲಿ ನಮ್ಮ ಗುರುಗಳಿದ್ದಾರಲ್ಲ, ನಿಜವಾಗ್ಲೂ ಅದು ಪುಣ್ಯ ಏನೋ ಗೊತ್ತಿಲ್ಲ, ಅವ್ರೇನು ಅಷ್ಟೇನು ದುಡ್ಡು ಕೂಡ ತೊಗೊಳ್ಳಲ್ಲ. ಆಮೇಲೆ ಅವರು ದುಡ್ಡು ಅನ್ನೋದಕ್ಕಿಂತ ಒಂದು ಶಕ್ತಿ ಇದೆಯಲ್ಲ ಅದು ಕೊಡ್ತಾರಲ್ಲ. ಫ್ರೆಂಡ್ಸ್ ಓಪನ್ ಆಗಿ ಹೇಳ್ತೀನಿ ನಂಗೆ ಹಿಂಗೆ ಅಂದರೆ, ಅವರು ಕೆಲವೊಂದೆಲ್ಲ ಹೇಳ್ಕೊಡು, ನನಗೆ 21 ದಿನ ಇವಾಗ ಪ್ರಾಕ್ಟೀಸಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ
ಅನುಭವಕ್ಕೆ ಬರುತ್ತೆ. ಏನೋ ಎನರ್ಜಿ ಇದೆಯಲ್ಲ, ಏನೋ ಪಾಸ್ ಆಗ್ತಿದೆ ಮಧ್ಯದಲ್ಲಿ, ಏನೋ ಗುರುತ್ವಾಕರ್ಷಣೆ ಥರ ಗೊತ್ತಾಗುತ್ತೆ. ಸೊ ಇಷ್ಟು ದಿನ ಇರಲಿಲ್ಲ ಆ ಫೀಲಿಂಗು, ಇವಾಗ ಎಲ್ಲಿಂದ ಬಂತು, ಎಲ್ಲಿಂದ ಬರ್ತಾ ಇದೆ. ಸೊ ಈ ಥರ ಎಲ್ಲ ಅನ್ಸಕ್ಕೆ ಶುರುವಾಗುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ನಾನು ಆ ಒಂದು ಬ್ರಹ್ಮಾಂಡ ಶಕ್ತಿ, ಅದ್ಭುತ ಶಕ್ತಿ, ಚೈತನ್ಯ ಶಕ್ತಿ ಅಂತ ಹೇಳ್ತಾರಲ್ಲ ಗುರುಗಳು ದೀಕ್ಷೆ ಕೊಟ್ಟಾಗ ಗೊತ್ತಾಗುತ್ತೆ. ನಾವು ಹೀಗೆ ಕೈಯಿಟ್ಟು ಕೂತಿದ್ರೆ ಗೊತ್ತಾಗುತ್ತೆ ಆ ಎನರ್ಜಿ ಬರೋದು, ಪಾಸ್ ಆಗೋದೆಲ್ಲ ಗೊತ್ತಾಗುತ್ತೆ. ಅದ್ಭುತವಾದ ಅನುಭವ. ಮತ್ತು ನನಗೊಬ್ಬಳಿಗೆ ಎಲ್ಲ ಎಷ್ಟೋ ಜನ ಕೇಳಿದ್ರೆ ಹೆಂಗೆ ಇಷ್ಟು ಚೆನ್ನಾಗಿ ಆಗ್ತಿದ್ದೀರಾ, ಫೇಸ್ ಎಲ್ಲ ಫುಲ್ ಗ್ಲೋ ಬಂದಿದೆ. ನನ್ನ ನೋಡಿ ಸುತ್ತಮುತ್ತ ಇದ್ದರೂ ಕೂಡ ದುಡ್ಡು ಫಸ್ಟು ಆಮೇಲೆ ಮಾತು ಅಂತ ಲೈಕ್ ಆ ಥರ ಇರುವಾಗ ಅವರು ನಮ್ಮ ಗುರುಗಳಾಗಿ ನನಗೆ ಒಂದು ಒಂದು ಕೃಪೆನ ತೋರಿ ಅವರು ನನ್ನಲ್ಲಿದ್ದಂಥ ಎಷ್ಟೋ ಒಂದು ನೆಗೆಟಿವಿಟಿನ ದೂರ ಮಾಡಿ, ಆ ನೆಗೆಟಿವ್ ಮೈಂಡ್ ಸೆಟ್ಟನ್ನು ದೂರ ಮಾಡಿ ಇವತ್ತು ಪಾಸಿಟಿವ್ ಫುಲ್ 100% ಲೈಫ್ ಲಾಂಗ್ ನನ್ನ ಕೊನೆ ಉಸಿರಿರೋವರೆಗೂ ಅಂದರೆ ಆಮೇಲೂ ಕೂಡ. ದೇಹ ಅನ್ನೋದು ಏನಿರುತ್ತೆ ಹೇಳಿ, ಇದು ಟೆಂಪ್ರವರಿ ಅಲ್ವಾ. ಸೊ ನಮ್ಮ ಆತ್ಮಕ್ಕೆ ದೇಹಕ್ಕೆ ಸಾವು, ಆತ್ಮಕ್ಕೆ ಸಾವಿಲ್ಲ ಅಂತಾರೆ. ಸೊ ನಾನು ನಮ್ಮ ಗುರುಗಳ ಜೊತೆ ಇರೋಕ್ಕೆ, ಅವರ ಒಂದು ಸಾನ್ನಿಧ್ಯದಲ್ಲಿ ಇರೋದಕ್ಕೆ ನಾನು ಬಯಸ್ತೀನಿ ಯಾವಾಗಲೂ ಕೂಡ. ಯಾಕೆಂದರೆ ಅಷ್ಟು ಎನರ್ಜಿ ಇದೆ ಅವ್ರ ಹತ್ರ, ತುಂಬಾ ಸರಳ, ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಏನೋ ಒಂಥರ ಆಡಂಬರ, ತೋರ್ಪಡಿಕೆ ಏನೇನೋ ಇರೋ, ತುಂಬ ಸಿಂಪಲ್ಲು ಅವರು. ಎಷ್ಟು ಚೆನ್ನಾಗಿ ಅವ್ರ ಮಾತಲ್ಲೊಂದು ಶಕ್ತಿ ಇದೆ, ಅವ್ರ ಮಾತಲ್ಲೇ ಒಂದು ರೀತಿ ಕಂಪನ ಇದೆ. ಮತ್ತು ಹೇಳಿದ್ರು ಹೇಗಿರಬೇಕು ಏನು, ಎಷ್ಟೊಂದು ಪಾಸಿಟಿವಿಟಿನ ತುಂಬುತ್ತಾರೆ ಅಂದರೆ ಸಾಧ್ಯವೇ ಇಲ್ಲ. ಎಷ್ಟೋ ವಿಷಯಗಳನ್ನ ಹೇಳಿದ್ದಾರೆ, ಹೀಗಾಗುತ್ತೆ ಹೀಗಿರು. ಓ ಗಾಡ್, ದೇವರೇ ನಾನು ಪುಣ್ಯ ಮಾಡಿದ್ದೆ ಅದನ್ನೇ ಹೇಳ್ತಾ ಇರ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ ಕೂಡ, ಪುಣ್ಯ ಮಾಡಿರಬೇಕು ಇವರು ಗುರುಗಳಾಗಿ ಸಿಗೋದಕ್ಕೂ. ಸೊ ಒಬ್ಬರು ಡಾಕ್ಟ್ರಾಗಿ ಅವರು ಇದ್ರ ಮುಖಾಂತರ ಎಷ್ಟೋ ಜನರ ಒಂದು ಸಾವಿರಾರು ಜನರ ಒಂದು ಸಮಸ್ಯೆಗಳನ್ನು ದೂರ ಮಾಡಿದ್ದಾರೆ. ಅವರ ಒಂದು ನೋಡಿ ನನ್ನ ಮೇಲೆ ಅವ್ರ ದಯೆ ತೋರಿದ್ರಲ್ಲ, ಸೊ ಅದು ತುಂಬಾ ಖುಷಿ. ಮತ್ತು ಕೇಳ್ತಿರ್ತಿರಲ್ಲ ಯಾರಕ್ಕ ಅವರು, ಯಾರ ಹತ್ರ ನೀವು, ನಾನು ಅವ್ರ ಹತ್ರನೇ ಕ್ಲಾಸಸ್ನ ತಗೊಳ್ತಾ ಇದ್ದೀನಿ, ನಂಗೆ ಕ್ಲಾಸಸ್ ಮಾಡ್ತಾ ಇದ್ದಾರೆ ಅವರು. ಮುಂದೆ ಕೂಡ ನಾನು ಇದ್ದಿಷ್ಟಕ್ಕೆ ನಿಲ್ಲಲ್ಲ, ನಾನು ಅವ್ರ ಜೊತೆ ನಾನು ಮುಂದುವರಿತಾ ಇರ್ತೀನಿ. ಗೊತ್ತಿಲ್ಲ ನನ್ನ ಹಣೆ ಬರೋದಲ್ಲಿ ಇನ್ನೂ ಏನೇನು ಕಲಿಬೇಕು ಏನೇನಿದೆ ಅಂತ ಗೊತ್ತಿಲ್ಲ. ಅಂದರೆ ಇದನ್ನು ನಾನು ಏನೋ ಇದಕ್ಕೆ ಇವ್ರು ಬಳಸ್ಕೊಳ್ಳೋಕ್ಕಿಂತ ನನ್ನಲ್ಲೇ ನನಗೆ ಒಳ್ಳೆಯದು, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಸೊ ಅದು ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು, 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋದು ಪರ್ಪಸಿಂದ ನಾನು ಇದನ್ನು ನಾನು ಮುಂದೆ 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 ಹೋಗ್ತಾ ಇನ್ನೂ ಹೆಚ್ಚಿನದಾಗಿ ನಾನು ಗುರುಗಳ ಜೊತೆ ಕಲಿಬೇಕು, ಗುರುಗಳ ಒಂದು ನಮ್ಮ ಗುರುಗಳ ಹತ್ರನೇ ಕಲಿಬೇಕು ಇನ್ನೂ ಸಾಕಷ್ಟು ವಿಷಯಗಳನ್ನು ಅಂಥೇಳಿ ನಾನು ಮನಸ್ಸು ಬಂದುಬಿಟ್ಟಿದೆ ಅದು ಮನಸ್ಸಿಗೆ. ಸೊ ನೀವು ಫೈನಲಾಗಿ ಕೇಳ್ತಿರ್ತೀರ ವಿಡಿಯೋನ, ಇಷ್ಟೊತ್ತು ನೋಡ್ತಿರೋರಿಗೆ ನಾನು ಹೇಳೋದು, ನಿಮಗೆ ಏನಾದರೂ ಆಸ್ಪತ್ರೆಗೆ ಹೋಗಿ ಸುಮ್ಮನೆ ದುಡ್ಡಿಡೋದು, ಎಷ್ಟೋ ಸಮಸ್ಯೆಗಳಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಎಷ್ಟೋ ಸಮಸ್ಯೆ ಇರುತ್ತೆ, ಆ ಟೆಸ್ಟು ಈ ಟೆಸ್ಟು ಅದಕ್ಕೆ ಇದಕ್ಕೆ ಸಿಕ್ಕಾಬಿಡ ದುಡ್ಡನ್ನು ನಾವು ಸುರಿತಾ ಇರ್ತೀವಿ. ಬಟ್ ಚಿಕ್ಕಪುಟ್ಟದಕ್ಕೆಲ್ಲ ನಾವು ಮನೆಯಲ್ಲಿ ಒಬ್ಬರು ರೇಖೆಯನ್ನು ಕಲ್ತ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ. ಮತ್ತು ಅದು ಹೆಂಗಂದ್ರಂಗೆ ನಾವು ಹೋಗಿ ನಾವೇ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಆ ರೀತಿ ಮಾಡೋದಲ್ಲ, ಅದು ಗುರುಗಳಿಂದ ದೀಕ್ಷೆ ಆಗಬೇಕು. ದೀಕ್ಷೆ ತಗೊಂಡು ನಂತರ ಗುರುಗಳ ಒಂದು ಗೈಡೆನ್ಸ್ ಪ್ರಕಾರ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಆಮೇಲೆ ಪವಾಡಗಳು, ಅದ್ಭುತಗಳು, ಕಣ್ಣು ಮುಚ್ಚಿ ಕೂತ್ರೆ ಅಬ್ಬ ಎಲ್ಲೋ ಆ ಮನಸ್ಸಿಗೆ ಆಗೋ ಶಕ್ತಿ ನೋಡೋದು, ಅದು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹೆಂಗಿದೆ, ಸಿಹಿಯಾಗಿದೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೀಗೆ ನಾ ಕೆಲವೊಂದೆಲ್ಲ ಅನುಭವಕ್ಕೆ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನೂ ಕೂಡ ನನ್ನಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ತಿರಲ್ಲ. ನಾನು ಇನ್ಯಾವತ್ತು ನಾನು ಹಿಂದೆ ತಿರುಗಿ ನೋಡಲ್ಲ. ಸೊ ನನಗೇನೋ ಇತ್ತು, ಪ್ರಾಬ್ಲಮ್ ಇತ್ತು, ಹಂಗಾಗಿತ್ತು ಹಿಂಗಾಗಿತ್ತು ನೋವೇ. ಸೊ ನನಗೆ ಒಳ್ಳೆಯ ಒಂದು ದಾರಿ ಸಿಕ್ಕಿದೆ, ಆ ದಾರಿ ಮುಖಾಂತರ ನಾನು ನಡ್ಕೊಂಡು ಹೋಗ್ತಿರೋದು ಅಷ್ಟೇ ಇನ್ನು. ಸೊ ಜೀವನದಲ್ಲಿ ಏನೇ ಬಂದರೂ ಏನು ಬರುತ್ತೆ ಎಲ್ಲ ಒಳ್ಳೆಯದೇ ಆಗುತ್ತೆ, ಒಳ್ಳೆಯದೇ ನಡೆಯುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಅನ್ನೋದು ನನಗಿದೆ. ಸೊ ನೀವು ಕೂಡ ಆಸಕ್ತಿ, ಕೆಲವರಿಗೆ ರೇಖಿ ಅಂತ ಅಂದಿದ ತಕ್ಷಣ ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ಓ ಏನೋ ಪ್ರಾಕ್ಟೀಸ್ ಮಾಡಬೇಕೇನು, ಹಂಗೆ ತಂದ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಾನೇ ಓಪನಾಗಿ ಹೇಳ್ತೀನಲ್ಲ, ನಂಗೆ ನಿಜವಾಗ್ಲೂ ಅದೇ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು, ಅಪ್ಪ ಇಂಥ ಒಂದು ಅದ್ಭುತ ಶಕ್ತಿನ ಇದು ಅಂಥೇಳಿ. ಸೊ ಎಲ್ಲೆಲ್ಲ ಹೋಗೋದಕ್ಕಿಂತ ಯಾಮಾರೋದಕ್ಕಿಂತ ನಾನು ನೋಡಿ ಆನೆಸ್ಟಾಗಿ ಹೇಳ್ತೀನಿ, ನಿಮ್ಗೇನಾದರೂ ಪುಣ್ಯ ಇದ್ದರೆ
ನೀವು ನಮ್ಮ ಗುರುಗಳ ಹತ್ರನೇ ನೀವು ಬರ್ತೀರಾ, ಸೊ ನೀವು ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೆಲ್ಲೋ ಹೋದವ್ರು ಅವ್ರ ಹತ್ರನೇ ಬರ್ತಾರೆ ಕೂಡ. ಸೊ ಅವ್ರ ಹತ್ರನೇ ಬನ್ನಿ ನೀವು, ನಾನು ಹೇಳ್ತೀನಲ್ಲ, ಯಾಕಂದರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ ಫ್ರೆಂಡ್ಸ್. ಆ ಥರ ಗುರುಗಳು ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನಾನು ಸಾಮಾನ್ಯವಾಗಿ ನೋಡಿ ಗುರುಗಳು ಅಂಥೇಳಿ ನಾನು ಕರಿತಾ ಇದ್ದೀನಿ ಅಂತಂದರೆ ನಾನು ಅವರೆಲ್ಲ ಅಷ್ಟು ಶಕ್ತಿನ ನಾನು ನೋಡಿದ್ದೀನಿ. ಸೊ ಮಾತು ಬರ್ತಾ ಇಲ್ಲ ನನಗೆ ಮಾತಾಡೋದಕ್ಕೆ. ಸೊ ನಿಮಗೂ ಕೂಡ ಬಾಬಾ ದಯೆ ಇರಲಿ. ಮತ್ತು ಯಾರೆಲ್ಲ ನಂಗೆ ಪ್ರಾಬ್ಲಮ್ ಇದೆ, ನಾನು ರಿಕವರ್ ಆಗಬೇಕು ನೋಡಿ, ನೀವು ಒಂದು ಸತಿ ಆಸ್ಪತ್ರೆಗೆ ಹೋಗೋಷ್ಟು ಕನ್ಸಲ್ಟೇಷನ್ ಫೀಸ್ ಆಗ್ಬೋದು ಗುರುಗಳ ಹತ್ರ ದೀಕ್ಷೆ ತೊಗೊಳ್ಳೋದಕ್ಕೆ. ಅಂದರೆ ಸೆಕೆಂಡ್ ಲೆವೆಲ್ವರೆಗೂ ಅವ್ರು ಕರ್ಕೊಂಡೋಗ್ತಾರೆ. ಸೊ ನಾನಿವಾಗ ಸೆಕೆಂಡ್ ಲೆವೆಲ್ವರೆಗೂ ಫೀಸ್ ಎಷ್ಟಾಗುತ್ತೆ ಅಂದರೆ 2,500 ಆಗುತ್ತೆ. 2,500 ಕೊಟ್ಟು ನೀವು 2,500 ನೀವು ಪೇ ಮಾಡಿದರೆ ಅವ್ರು ನಿಮಗೆ ಆನ್ಲೈನಲ್ಲೇ ಕ್ಲಾಸಸ್ ಗೂಗಲ್ ಮೀಟ್ನಲ್ಲಿ ಕ್ಲಾಸ್ ಮಾಡ್ತಾರೆ. ಸೊ ಕ್ಲಾಸ್ನಲ್ಲಿ ಅವರು ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷೆ ಕೊಟ್ಟಮೇಲೆ ಇವಾಗ ನಂದು 21 ಡೇಸ್ ನಡೀತಾ ಇದೆ. ಸೊ ಅದಾದಮೇಲೆ ಹೀಲಿಂಗನ್ನು ಹೇಳ್ಕೊಡ್ತಾರೆ. ಸೊ ನೀವು ಹೀಲಿಂಗನ್ನು ಕಲ್ತ್ಕೊಂಡ್ರೆ ಮನೇಲಿ ಮಕ್ಕಳಿದೆ, ಕೋಲ್ಡ್ ಆಯಿತು, ಅವ್ರಿಗೇನೋ ತಲೆನೋವು, ಅವ್ರಿಗೇನೋ ಹುಷಾರಿಲ್ಲ, ಏನೋ ಮೈಕೈ ನೋವು ಅಂತಾಗ್ತಾ ಇದ್ದಾರೆ, ದೊಡ್ಡವರಿಗೂ ಕೂಡ. ಸೊ ನೀವು ಪ್ರಾಕ್ಟೀಸನ್ನು ಮಾಡಿ ಅವ್ರಿಗೆ ನೀವು ಕೈ ಇಟ್ಟರೆ ಸಾಕು, ಆ ಎನರ್ಜಿ ಅನ್ನೋದು ಹೋಗುತ್ತೆ, ಅವ್ರಿಗೆ ಆ ನೋವುಗಳು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಅನುಭವಕ್ಕೆ ಬರ್ತಾ ಇರುವಂಥದ್ದು ನನಗೆ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಸ್ಪಾನ್ಸರ್ಶಿಪ್ ವೀಡಿಯೋ ಮಾಡೋಳಲ್ಲ, ನಿಮ್ಗೆ ಗೊತ್ತಿರೋಂಗೆ. ಯಾವಾಗಲೂ ಹಿಂದೆ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡ್ಬೇಕಾದ್ರೆ ಏನೋ ಒಂದು ಅನುಭವ, ಏನೋ ಸ್ಪಾನ್ಸರ್ಶಿಪ್ ಅಂತಾರೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮಾಡಿದ್ದೀನಿ. ಬಟ್ ನಾನು ಸಾಮಾನ್ಯ ನಾನು ಒಬ್ರ ಬಗ್ಗೆ ನಾನು ಮಾತಾಡ್ತೀನಿ ವೀಡಿಯೋದಲ್ಲಿ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರು ನಮ್ಮ ಗುರುಗಳ ಹತ್ರ, ನಮ್ಮ ಗುರುಗಳ ಹತ್ರ ಅಷ್ಟು ಬಲ, ಅಷ್ಟು ಶಕ್ತಿ ಅನ್ನೋದು ಇದೆ. ಸೊ ಅವರು ರೈಟ್ ಪರ್ಸನ್ ನನ್ನ ಪ್ರಕಾರ ರೇಖಿ ಕಲಿಬೇಕು ಅಂತನ್ನೋರು ರೈಟ್ ಪರ್ಸನ್ ಅಂತಂದರೆ ರಜನಿ ಅರವಿಂದ್ ಗುರುಗಳು. ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾಡಿದ್ದಾರೆ ಅಂದರೆ, ಸೊ ನಾವು ನಮ್ಮಂಥ ಸ್ಟೂಡೆಂಟ್ಸ್, ನಮ್ಮಂಥ ಶಿಷ್ಯರು ಅವರು ಒಂದಿಷ್ಟು ಕ್ಲಾಸಸ್ ಮಾಡಿರ್ತಾರೆ, ಕೆಲವೊಂದು ಡೌಟ್ಸ್ ಇರುತ್ತೆ, ನಮಗೋಸ್ಕರ ಅವರು, ಸ್ಟೂಡೆಂಟ್ಸ್ಗೋಸ್ಕರ ಅವರು ಇರಲಿ ಅಂಥೇಳಿ ವೀಡಿಯೋಸ್ನ ಮಾಡಿರೋದು. ಸೊ ಅದನ್ನು ಬಿಟ್ಟರೆ ಅವ್ರಿಗೆ ಟೈಮ್ ಇರಲ್ಲ ಆ್ಯಕ್ಚುಲಿ. ಬಟ್ ಆದರೂ ಕೂಡ ಆ ವಿಡಿಯೋಗಳು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡಬೇಕು ಅವರು ಅಂಥೇಳಿ ನಾವು ಕೇಳ್ತಾ ಇದ್ದೀವಿ, ಯಾಕಂದರೆ ಇನ್ನೂ ಹೆಲ್ಪ್ ಆಗುತ್ತೆ ಅಂಥೇಳಿ. ಅವ್ರಿಗೆ ಬಿಡುವಿಲ್ಲ. ಸೊ ನೋಡೋಣ ಮುಂದೆ ಗುರುಗಳು ಮಾಡ್ತಾರೆ ಅಂತ ಅಂದ್ಕೊತೀನಿ. ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ವೇದಿಕಾ ನಯನ ಅಂಥೇಳಿ, ವೇದಿಕಾ ನಯನ ಅಂತ ಯೂಟ್ಯೂಬ್ ಚಾನಲ್ ಹೆಸರು. ಸೊ ನೀವು ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಯೂಟ್ಯೂಬ್ ಚಾನಲನ್ನು. ಸೊ ಬೇಕಿದ್ರೆ ನಾನು ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ನೋಡಿ. ತುಂಬ ಸಿಂಪಲ್ ಆಗಿದ್ದಾರೆ, ಸರಳವಾಗಿದ್ದಾರೆ ಅವರು. ನೀವು ಅವ್ರ ಹತ್ರ ರೇಖಿ ಕೋರ್ಸನ್ನು ತೊಗೊಳ್ಳಿ, ನೀವು ಅವ್ರ ಹತ್ರ ಕಲೀರಿ. ಸೆಕೆಂಡ್ ಲೆವೆಲ್ವರೆಗೂ ಕರ್ಕೊಂಡೋಗ್ತಾರೆ. ದೀಕ್ಷೆಯನ್ನು ಕೊಡ್ತಾರೆ, ಮತ್ತು ಹೀಲಿಂಗನ್ನು ಹೇಳ್ಕೊಡ್ತಾರೆ. ಸೆಕೆಂಡ್ ಲೆವೆಲ್ವರೆಗೂ ಕರ್ಕೊಂಡೋಗ್ತಾರೆ. ಸೊ 2,500 ಪೇ ಮಾಡಬೇಕು. ನಿಜವಾಗ್ಲೂ ಒಂದು ಹೀಲಿಂಗ್ ಕ್ಲಾಸಿಗೆ ಹೋಗ್ತೀವಿ, ಹೀಲಿಂಗ್ ಮಾಡೋದಕ್ಕೆ ಮಾಡಿಸ್ಕೊಳಕ್ಕೆ ಹೋಗ್ತೀವಿ ಅಂತಲೇ ತುಂಬ ದುಡ್ಡು ತೊಗೋತಾರೆ. ಅಂಥದ್ರಲ್ಲಿ ಅವರು ಇದನ್ನು ನಾವೇ ಯಾವ ರೀತಿ ಮಾಡ್ಕೋಬೋದು, ಮತ್ತು ಹೀಲಿಂಗನ್ನು ಯಾವ ರೀತಿ ನಾವು ಮಾಡ್ಕೊಳ್ಬಹುದು ಅನ್ನೋದ್ರ ಜೊತೆಗೆ ಮೊದಲು ದೀಕ್ಷೆ ಕೊಟ್ಟು ಇದನ್ನೆಲ್ಲ ಹೇಳ್ಕೊಡೋದ್ರಿಂದ ನಮಗೆ ಅದು ತುಂಬಾ ಚೆನ್ನಾಗಿ ಸಿದ್ಧಿ ಆಗುತ್ತೆ. ವಿಡಿಯೋಸ್ನೆಲ್ಲ ನೋಡಿ ನೀವಾಗ ನೀವೇ ಟ್ರೈ ಮಾಡ್ಕೋಬೇಡಿ. ಕೆಲವೊಮ್ಮೆ ಚಕ್ರಗಳು ಬ್ಲಾಕ್ ಆಗಿರುತ್ತೆ, ಸೈಡ್ ಎಫೆಕ್ಟ್ಸ್ ಆಗೋದು ಅಂದರೆ ಸಿಟ್ಟು ಬರೋದು ವಿನಾಕಾರಣ, ಬೇರೆ ಬೇರೆ ಥರ ಎಲ್ಲ ರಿಯಾಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಗುರುಮುಖಿಯನ್ನು ದೀಕ್ಷೆಯನ್ನು ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ. ಗೊತ್ತಿರಲಿಲ್ಲ ನಾನು ಈ ಝೋನಿಗೆ ಅಂದರೆ ಈ ಒಂದು ವಿದ್ಯೆನ ನಾನು ಕಲಿತೀನಿ ಅನ್ನೋದು ನನಗೆ ನಿಜವಾಗ್ಲೂ ಐಡಿಯಾನೇ ಇರಲಿಲ್ಲ. ಅದು ತನ್ನಷ್ಟಕ್ಕೆ ತಾನೇ, ಅದು ಪುಣ್ಯ ಮಾಡಿದರೆ ಸುಮ್ಮನಲ್ಲ, ಈ ಶಕ್ತಿ ಒಲ್ದು ಬರೋದು ಸುಮ್ಮನಲ್ಲ. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಲ್ಲ, ಅದ್ಭುತವಾಗಿದೆ ಫ್ರೆಂಡ್ಸ್, ಅದ್ಭುತವಾಗಿದೆ. ಎನರ್ಜಿ ಪಾಸ್ ಆಗುತ್ತೆ. ಅವರು ನಮ್ಮ ಗುರುಗಳು ಅವ್ರು ವಾಟ್ಸಪ್ ಡಿಪಿಗೆ ಒಂದು ಫೋಟೋ ಹಾಕಿದ್ದಾರೆ, ನಿನ್ನಲ್ಲಿರೋ ಶಕ್ತಿ ನೀನು ತಿಳಿ ಅಂತೇಳಿ. ಬ್ರಹ್ಮಾಂಡ ಶಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ನೋಡಿ, ಅದೇ ಒಂಥರ ಶಕ್ತಿ, ಎಷ್ಟು ಚಂದ ಅಂದರೆ ಸೂಪರ್ ಸೂಪರ್. ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಹೆಲ್ತ್ ಇಶ್ಯೂಸ್ ಇರೋರು, ಪ್ರಾಬ್ಲಮ್ ಇರೋರು, 2,500 ಎಲ್ಲೋಗುತ್ತೋ ಎಲ್ಲಿ ಬರುತ್ತೋ, ಒಂದು ಕಡೆ ಡಿನ್ನರ್ಗೆ ಹೋಗ್ಬಿಟ್ರೆ ಅಥವಾ ಒಂದು ಶಾಪಿಂಗ್ ಹೋದರೆ ಹೋಯ್ತು ದುಡ್ಡು. ಸೊ ಅದ್ರ ಬದಲು ನೀವು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿ. 5 ದಿನ ಒಂದು ಕೋರ್ಸಸ್ ಏನಿರುತ್ತೆ, 5 ದಿನ ದೀಕ್ಷೆ ಇರುತ್ತೆ, ಮತ್ತು ಕೆಲವೊಂದು ಪ್ರಾಕ್ಟೀಸ್ ಮಾಡೋದೆಲ್ಲ ಹೇಗೆ, ರೇಖಿ ಪ್ರಾಕ್ಟೀಸ್, ಸಿಂಬಲ್ಸ್ ಹೇಳ್ಕೊಡ್ತಾರೆ. ಮೇನ್ ನಮ್ಮ ಪ್ರೆಸೆಂಟ್ ಇವಾಗ ನಾನು 3 ಸಿಂಬಲ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ಆ ಸಿಂಬಲ್ಸನ್ನು
ಯಾವ ರೀತಿ ಬಳಸ್ಕೋಬೋದು, ದಿನ ಬಳಕೆಯಲ್ಲಿ ಚಿಹ್ನೆಗಳನ್ನು ಅಂತ ಹೇಳ್ಕೊಡ್ತಾರೆ. ಮತ್ತು ಅದಾದಮೇಲೆ ನೆಕ್ಸ್ಟ್ ನಿಮಗೆ ಹೀಲಿಂಗನ್ನು ಹೇಳ್ಕೊಡ್ತಾರೆ. ಸೊ ಎರಡು ಕೂಡ ಕವರ್ ಆಗುತ್ತೆ, ಇಷ್ಟು ಕವರ್ ಆಗುತ್ತೆ. ಇನ್ನೂ ಸಾಕಷ್ಟು ವಿಷಯಗಳು ಬರುತ್ತೆ ಇದ್ರ ಮಧ್ಯೆ. ಸೊ ನಾನಂತೂ ಸೂಪರ್, ನಾನು ನಿಜವಾಗ್ಲೂ ಸುಮ್ಮನೆ ಹೇಳೋದಲ್ಲ ಫ್ರೆಂಡ್ಸ್, ಆ ನೆಗೆಟಿವ್ ಥಿಂಕಿಂಗ್ ಅನ್ನೋದೇ ಇಲ್ಲ, ಎಲ್ಲ ಹೋಯ್ತು ಹೋಯ್ತು ಹೋಯ್ತು. ಮತ್ತು ಎಲ್ಲ ತೆಗೆದುಬಿಡ್ತಾರೆ, ಫೀಲ್ ಆಗುತ್ತೆ, ಅದು ಗೊತ್ತಾಗುತ್ತೆ ನೆಗೆಟಿವಿಟಿ ಹೋಗೋದು. ಮತ್ತು ಕೆಲವೊಂದು ಸಮಸ್ಯೆಗಳು ಇತ್ತು, ಸೊ ಅದು ಕೂಡ ದೂರ ಆಗ್ಬಿಡ್ತು ನನಗೆ. ಓ ಗಾಡ್, ಏನಪ್ಪ ಇದು ಅಂತೇಳಿ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ತುಂಬ ಇದೆ ಮುಂದೆ ಜೀವನದಲ್ಲಿ ನೋಡೋದು. ಸೊ ಇನ್ನೂ ನೋಡೋಣ. ಮತ್ತು ಪ್ರತಿದಿನ ಬೆಳಗ್ಗೆ ನಾನಂತೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಗುರುಗಳ ನಂಬರ್ ಬೇಕು ನಿಮಗೆ, ನಾನು ಕೂಡ ದೀಕ್ಷೆ ತಗೋತೀನಿ ಅಂತ ಅನ್ನೋರು. ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಸಿಂಪಲ್ ಗೃಹಿಣಿ ಇಂದು ಅಂತೇಳಿ ಸರ್ಚ್ ಮಾಡಿ ನಾನು ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ. ಸೊ ನೀವು ಅವರಿಗೆ ಒಂದು ಮೆಸೇಜ್ ಮಾಡಿದರೆ ಅವ್ರು ಫ್ರೀ ಇದ್ದಾಗ ರಿಪ್ಲೈ ಮಾಡ್ತಾರೆ, ನಿಮಗೆ ಕ್ಲಾಸ್ನ ಕೊಡ್ತಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ದೇವ್ರ ಮನೇಲಿ ಕುತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಭಗವಂತನ ದೈವ ಬಲ, ಗುರುಬಲ ಎಲ್ಲವೂ ಕೂಡ ನಿಮ್ಗೆ ಸಿಕ್ಕಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಖುಷಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಇರೋದೊಂದೇ ಜೀವನ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾನೆ, ನಂಬಿಕೆ ಅನ್ನೋದನ್ನು ಇಟ್ಕೊಳ್ಳಿ, ನಂಬಿಕೆ ಕಳ್ಕೊಬೇಡಿ. ತುಂಬ ನಾನು ಇನ್ನೂ ಕಲಿಯೋದಿದೆ ಅಂತ ಹೇಳಿದ್ನಲ್ಲ. ಸೊ ಮುಂದೆ ಇನ್ನೂ ಸಾಕಷ್ಟು ವಿಡಿಯೋಗಳು ಮಾಡೋದಿರುತ್ತೆ ಈ ವಿಷಯದ ಸಲುವಾಗಿ ಅಂತ ಅಂದ್ಕೊಳ್ತೀನಿ. ಕಲಿತಾ ಕಲಿತಾ ತುಂಬ ಇರುತ್ತೆ ಹೇಳೋದು. ಸದ್ಯಕ್ಕೆ ಇಷ್ಟು ಹೇಳಿದ್ದೀನಿ. ನಮ್ಮ ಗುರುಗಳು ರಜನಿ, ಅರವಿಂದ್ ಅಂತೇಳಿ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಕಮೆಂಟನ್ನು ಮಾಡಿ. ಸೊ ಕಮೆಂಟನ್ನು ಮಾಡಿ, ಇಲ್ಲಾಂದರೆ ನೀವು ಮೇಲ್ ಮಾಡ್ಬೋದು, ಇಲ್ಲಾಂದರೆ ಮೇಲ್ ಐ ಡಿ ಮೇಲ್ ಮಾಡಿದ್ರೆ ಅಲ್ಲೂ ಕೂಡ ರಿಪ್ಲೈ ಮಾಡ್ತೀನಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.